ಸಿನಿಮಾಗೂ ವ್ಯತ್ಯಾಸ ಇದೆ, ರವಿಚಂದ್ರನ್ ಅವ್ರ ಸಿನಿಮಾಗೂ ಕಾಶಿನಾಥ್ ಅವ್ರ ಸಿನಿಮಾಗೂ ವ್ಯತ್ಯಾಸ ಇದೆ. ರೊಮ್ಯಾಂಟಿಕ್ ಕಾಮಿಡಿ ಹಾಗೂ ಡಬಲ್ ಮೀನಿಂಗ್ ಕಾಮಿಡಿ ಇವೆರಡೂ ಮಧ್ಯೆ ತುಂಬಾ ತೆಳುವಾದ ಒಂದು ಗೆರೆ ಇದೆ. ಯಾವ್ದು ಸರಿ ಯಾವ ತಪ್ಪು ಅಂತ ಜಜ್ ಮಾಡೋದು ತಪ್ಪಾಗುತ್ತೆ, ಅದು ಅವರವ್ರ ಭಾವಕ್ಕೆ ಬಿಟ್ಟಿದ್ದು. ಚಿತ್ರ ಆದಿಪುರಾಣ. ಟೈಟ್ಲೇ ಹೇಳುವಂತೆ ಇದು ಆದಿಯ ಪುರಾಣ, ಅಂದ್ರೆ ಚಿತ್ರದ ನಾಯಕನ ಹೆಸರು ಆದಿ ಅಂತ. ಆದಿಯ ಪುರಾಣ ಹೇಗಿರುತ್ತೆ ಅಂತ ಹಂತ ಹಂತವಾಗಿ ತೋರಿಸ್ತಾರೆ. ನಿಮ್ಗೆ ಆಶ್ಚರ್ಯ ಆಗೋದು, ಇಡೀ ಕತೆ ನಿಮ್ಗೆ ಟ್ರೈಲರ್ ಅಲ್ಲೇ ಗೊತ್ತಾಗುತ್ತೆ. ಸಿಕ್ಕೇ ಬಿಡ್ತು. ಇವಳು ಒಬ್ಳೇ ಹುಟ್ಟಿಸ್ದಂಗ ಕಾಣಿಸುತ್ತೆ. ಈಗ ಅದು ಆಗುತ್ತೆ, ಅದೆಂತದ ಟ್ಯೂಬ್ ಇದೆಯಂತಲ್ಲ, ಒಬ್ಬೊಬ್ರೆ ಹುಟ್ಟಿಸ್ಕೋಬೋದಂತೆ. ಆದಿ ಕಾಲೇಜ್ ಡೇಸ್, ಅಲ್ಲಿ ಆತ ಹೇಗಿರ್ತಾನೆ ಅನ್ನೋದು, ಆಮೇಲೆ ಮದುವೆ ಆಗೋದು, ಮದುವೆ ಆದ್ಮೇಲೆ ಮತ್ತೆ ಮಕ್ಕಳಾಗಿಲ್ಲ ಅಂತ ಔಷಧಿ ತಗೊಳ್ಳೋದು, ಸೊ ಇಡೀ ಸಂಸಾರದ ಸಮೇತ ಯಾವ್ಯಾವ ರೀತಿ ಘಟನೆಗಳು ನಡೆಯುತ್ತೆ ಅನ್ನೋದನ್ನ ಟ್ರೈಲರ್ ಅಲ್ಲೇ ತೋರಿಸಿದ್ದಾರೆ. ಹಾಗಾದ್ರೆ ಥಿಯೇಟರ್ಗೆ ಹೋಗಿ ಏನ್ ನೋಡ್ಬೇಕು ಅಂತ ಕೇಳ್ತೀರಾ? ಇದೆ ಆದಿ, ಆಮೇಲೆ ಯಾವ ರೀತಿ ಬದಲಾಗ್ತಾನೆ ಅಥವಾ ಈ ರೀತಿ ಈ ಚಿತ್ರದ ಕ್ಲೈಮ್ಯಾಕ್ಸ್ ಏನಾಗಬಹುದು ಅನ್ನೋ ಕುತೂಹಲಕ್ಕೆ ನೀವು ಥಿಯೇಟರ್ಗೆ ಹೋಗ್ಲೇಬೇಕು. ಅಲ್ಲದೆ ಪ್ರತಿಯೊಂದು ದೃಶ್ಯವೂ ಕೂಡ ನಿಮ್ಮನ್ನ ರಂಜಿಸುತ್ತೆ. ಅಲ್ಲಿರುವಂತಹ ಘಟನಾವಳಿಗಳು ಅಥವಾ ಅಲ್ಲಿರುವಂತಹ ಪಾತ್ರಗಳು, ಏಕೆಂದ್ರೆ ರಂಗಾಯಣ ರಘುವರು ಕೂಡ ಒಂದು ವಿಶೇಷವಾದ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಹಾಗಾಗಿ ಚಿತ್ರ ಒಟ್ಟಾರೆಯನ್ನು ಮನರಂಜನಾತ್ಮಕವಾದಂತಹ ಎಲಿಮೆಂಟ್ಸ್ ಹೊಂದಿದೆ ಅಂತ ನಿರ್ದೇಶಕರು ಮತ್ತು ನಿರ್ಮಾಪಕರು ಹೇಳ್ಕೊಂಡಿದ್ದಾರೆ. ನಿಮ್ ಪಾದ ಸ್ವಲ್ಪ ತೋರಿಸಿ ಸರ್, ಗೂಗಲ್ ಪ್ಲೇ ಸ್ಟೋರ್ ಆನ್ ಮಾಡಿ, ಅದ್ರಲ್ಲಿ ನನ್ನ ಪಾದ ಇದೆ, ಡೌನ್ಲೋಡ್ ಮಾಡ್ಕೊ, ಡೈಲಿ ನೋಡು, ಪಾದ ಮಾತ್ರ ನೋಡು. ಲಾಂಗ್ ಇಟ್ಕೊಂಡು ಸಿಕ್ ಸಿಕ್ತವ್ರನ್ನ ರುಂಡ ಮುಂಡುಗಳನ್ನ ಕೊಚ್ಚಾಡ್ಬಿಡ್ಬೋದು, ಆದ್ರೆ ಒಂದ್ ಹುಡುಗಿ ಮುಂದೆ ಕೂತು ಮಾತಾಡೋದಿದೆಯಲ್ಲ ಅದಕ್ಕೆ ತುಂಬಾನೇ ಗುಂಡಿಗೆ ಬೇಕು. ಯಾಕಂದ್ರೆ ಹುಡುಗನ್ಗೂ ಇಲ್ಲಿ ಸ್ಟಾರ್ಟಿಂಗ್ ಟ್ರಬಲ್ ಸಾಂಗ್ ಇದೆ ನೋಡಿ. ನಮಸ್ಕಾರ, ಎಕ್ಸ್ಕ್ಲೂಸಿವ್ ಮಾಹಿತಿ ಅಂದ್ರೆ ಈ ಟ್ರೇಲರ್ ಒಂದು ದೃಶ್ಯ ಬರುತ್ತೆ. ಮೆಡಿಕಲ್ ಶಾಪ್ ಕೀಪರ್ ಅಲ್ಲಿ ಬರೋ ಹೀರೋಗೆ ಕಾಂಡೂಮ್ ಕೊಡ್ತಾರೆ. ಅವ್ರ್ಯಾರು ಗೊತ್ತಾ, ರಂಗಭೂಮಿಲಿ ಬಹಳ ದೊಡ್ಡ ಹೆಸರು ಮಾಡಿರೋರು. ಅಷ್ಟೇ ಅಲ್ಲ, ಈ ಹೀರೋಗೆ ಸಿನಿಮಾ ಶುರುವಾಗಕ್ಕೆ ಮುಂಚೆ ಅಭಿನಯದ ಅನೇಕ ಪಟ್ಟಿಗಳನ್ನು ಹೇಳ್ಕೊಟ್ಟಂತ ಅಭಿನಯದ ಗುರು. ತೋಳೆ ಸ್ಟ್ರಾಬೆರಿ ಡಾಟೆಡ್ ಸೂಪರ್ ಆಗಿರುತ್ತೆ, ಮಜಾ ಮಾಡಿ. ಈ ಚಿತ್ರದ ನಾಯಕಿಯರು ಮೋಕ್ಷ ಹಾಗೂ ಅಹಲ್ಯ ಇಬ್ಬರು ನಾಯಕಿಯರು. ಈ ಚಿತ್ರದ ನಿರ್ಮಾಪಕರು ಶಮಂತ್ ಅವರು. ಅವ್ರನ್ನ ನಿಜವಾಗ್ಲೂ ಅಭಿನಂದಿಸಲೇಬೇಕು, ಯಾಕಂದ್ರೆ ಸುಮಾರು ಒಂದಿಬ್ರು ಮೂರು ಪಾತ್ರಗಳು ಬಿಟ್ಟರೆ ಉಳಿದವರು ಎಲ್ಲರೂ ಕೂಡ ಹೊಸಬರು, ಅಂದ್ರೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲೂ ರಂಗಭೂಮಿ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಅವರ ಚಿತ್ರದ ಮುಖಾಂತರ ಲಾಂಚ್ ಕೂಡ ಮಾಡ್ತಾ ಇದ್ದಾರೆ. ಮೋಡಗಳ ಖುಷಿ ಸಮೇತ ಕೃಷ್ಣ ಕೃಷ್ಣ ಆಗ್ಲಿಂದ ಬರೀ ರಿಯಾಕ್ಷನ್ ಕೊಡ್ತಿದ್ದೀರಾ, ನೀವು ಏನಾದ್ರೂ ಹೇಳಿ. ಈ ಚಿತ್ರದ ನಿರ್ದೇಶಕರಾದ ಭುವನ್ ಕಾಮಾಕ್ಷಿ ಅವರು ಈ ಮುಂಚೆ ಟೆಕ್ನಿಕಲಿ ತುಂಬಾ ರಿಚ್ ಆಗಿದ್ದವರು, ಅಂದ್ರೆ ಅವರು ಎಡಿಟಿಂಗ್ ಫೀಲ್ಡ್ ನಲ್ಲಿ ಇದ್ದವರು. ಹಾಗಾಗಿ ಚಿತ್ರದ ಟ್ರೈಲರ್ ಕೂಡ ತುಂಬಾ ಅದ್ಭುತವಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ಎಡಿಟ್ ಮಾಡ್ಬೇಕೋ ಅಷ್ಟು ಎಡಿಟ್ ಮಾಡಿ ನಿಮಗೆ ಕೊಟ್ಟಿದ್ದಾರೆ. ಲಾಸ್ಟ್ ಸೀನ್ ನೋಡಿದಿರಾ ಅಲ್ವಾ? ಯಾವ ರಾಶಿ? ರೋಲಿಂಗ್ ಆಕ್ಷನ್. ಯಾವ ರಾಶಿ? ತುಲಾರಾಶಿ. ಹೀರೋ ಈಗ ತಾನೇ ಇಂಜಿನಿಯರ್ ಮುಗಿಸಿ ಚಿತ್ರರಂಗಕ್ಕೆ ಕಾಲಿಡ್ತಾ ಇರೋರು. ಹಾಗಾಗಿ ಅವ್ರಿಗೆ ಶುಭವಾಗಲಿ ಅಂತ ನಮ್ಮ ಒನ್ ಬೆಂಗಳೂರು ಸ್ಟುಡಿಯೋ ಇಂದ ಶುಭ ಹಾರೈಸ್ತೀವಿ. ಶಮಂತ್ ಅವರು ಪ್ರೊಡ್ಯೂಸರು, ಯಾಕೋ ಥಿಯೇಟರ್ ಸಿಕ್ಕಿಲ್ಲ ಅಂತ ಇತ್ತೀಚೆಗೆ ಬೇಜಾರು ಮಾಡ್ಕೊಂಡಿದ್ರು. ಸರ್, ಈ ತಿಂಗಳಲ್ಲಿದ್ರೆ ಮುಂದಿನ ತಿಂಗಳು ರಿಲೀಸ್ ಮಾಡಿ, ಖಂಡಿತ ಚಿತ್ರ ಯಶಸ್ವಿಯಾಗುತ್ತೆ ಅಂತ ನಮ್ಮ ಭರವಸೆ ಇದೆ. ಎಲ್ಲಾ ಪ್ರೇಕ್ಷಕರು ಚಿತ್ರವನ್ನು ಕೈ ಹಿಡಿಯಲಿ ಅಂತ ನಾವು ಶುಭ ಹಾರೈಸ್ತೇವೆ. ವೈರಸ್ಸಿನ ಸ್ಟಾಪ್ ಮಾಡಿ ಕನ್ನಡ ಚಿತ್ರವನ್ನ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ಯಶಸ್ವಿಗೊಳಿಸಿ. ಇದು ನಮ್ಮ ಒನ್ ಬೆಂಗಳೂರು ಸ್ಟುಡಿಯೋ ಇಂದ ನಮ್ಮ ಪ್ರೀತಿಯ ಕರೆಗಳು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒನ್ ಬೆಂಗಳೂರು ಸ್ಟುಡಿಯೋ.